ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತುಂಬಾ ಸರಳ ಜೀವಿ ಅನ್ನೋದಕ್ಕೆ ಮತ್ತೊಮ್ಮೆ ಸಾಕ್ಷಿ ಇದೆ ಸಿ ಎಂ ಎಚ್ ಡಿ ಕೆ ಆರ್ ಎಸ್ನಿಂದ ರಾಮನಗರಕ್ಕೆ ಹೋಗುವ ಮಾರ್ಗದಲ್ಲಿ ಬೆಳಗೋಳ ಗ್ರಾಮದ ಬಳಿ ಹೂವು ಮಾರುತ್ತಿದ್ದ ಶಾವ್ತಾಜ್ ಎಂಬ ಹುಡುಗಿಯನ್ನ ನೋಡಿ ಕಾರು ನಿಲ್ಲಿಸಿ ಮಾತನಾಡಿಸಿದರು ಯಾಕಮ್ಮ ಶಾಲೆಗೆ ನೀನು ಹೋಗಲ್ವಾ ಯಾಕೆ ಈ ವಯಸ್ಸಿನಲ್ಲಿ ಹೂ ಮಾರ್ತಾ ಇದ್ದೀಯಾ ಅಂತೆಲ್ಲ ಸಿ ಎಂ ಕುಮಾರಸ್ವಾಮಿಯವರು ವಿಚಾರಿಸಿದ್ದಾರೆ ತಕ್ಷಣವೇ ಬಾಲಕಿಯನ್ನ ತಂದೆ ನನ್ನನ್ನು ಕಾಣೋದಕ್ಕೆ ತಿಳಿಸಿ ಅಂತ ಸ್ಥಳೀಯರಿಗೆ ಸೂಚನೆಯನ್ನ ಕೂಡ ಕೊಟ್ಟರು ಸ್ಥಳದಲ್ಲೇ ಇದ್ದ ಅಧಿಕಾರಿಗಳಿಗೆ ಬಾಲಕಿಯ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದಾಗಿಯೂ ಕೂಡ ತಿಳಿಸಿದ್ರು ಮತ್ತೊಮ್ಮೆ ಸರಳತೆಯನ್ನ ಮೆರೆದಿದ್ದಾರೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಇವತ್ತು ಕೆ ಆರ್ ಎಸ್ ನಿಂದ ರಾಮನಗರಕ್ಕೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಬೆಳಗೋಳ ಗ್ರಾಮದ ಹತ್ರ ಹೂ ಮಾರ್ತಾ ಇದ್ದಂತಹ ಓರ್ವ ಯುವಕಿ ಯುವಕಿಯನ್ನ ಒಬ್ಬ ಬಾಲಕಿಯನ್ನ ಕಂಡಂತಹ ಕುಮಾರಸ್ವಾಮಿಯವರು ಆಕೆಯನ್ನ ಯಾಕಮ್ಮ ಶಾಲೆಗೆ ಹೋಗಲ್ವಾ ಯಾಕೆ ಈ ವಯಸ್ಸಿನಲ್ಲಿ ಹೂ ಮಾರ್ತಾ ಇದ್ದೀಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ತಕ್ಷಣವೇ ಬಾಲಕಿಯ ತಂದೆಯನ್ನ ನನ್ನನ್ನು ಕಾಣೋದಕ್ಕೆ ತಿಳಿಸಿ ಅಂತ ಅಲ್ಲಿನ ಸ್ಥಳೀಯರಿಗೂ ಕೂಡ ಮುಖ್ಯಮಂತ್ರಿಗಳು ಸೂಚನೆಯನ್ನ ನೀಡ್ತಾರೆ ಸ್ಥಳದಲ್ಲೇ ಇದ್ದಂತಹ ಅಧಿಕಾರಿಗಳಿಗೆ ಬಾಲಕಿಯ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಸಹಾಯ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿ ಅನ್ನುವಂತಹ ಸೂಚನೆಯನ್ನ ಕೂಡ ಕುಮಾರಸ್ವಾಮಿ ನೀಡಿದ್ದಾರೆ ಎಸ್ ಸ್ವತಃ ಈಗ ಹುಡುಗಿನೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾಳೆ ಶಬ್ತಾಜ್ ಹಲೋ ಹಲೋ ಹೇಗಿದ್ಯಮ್ಮ

ನಾನ್ ಸ್ಕೂಲ್ಗೆ ಹೋಗ್ತೀನಿ ನಾನ್ ಪಟ್ಟಣದಲ್ಲಿ ಮುಸ್ಲಿಂ ವಸತಿ ಶಾಲೆ ಅಂತ ಇದೆ ನೋಡಿ ಅಲ್ಲಿ ಬಕ ಬಕ್ರೀದ್ ಹಬ್ಬಕ್ಕೆ ವಾರ ರಜಾ ಕೊಟ್ಟಿದ್ರು ಅದ್ಕೋಸ್ಕರ ನಾನು ಹೂವಾ ಮಾಡ್ತಿದೆ ಅಂದ್ರೆ ಈಗ ರಜಾದಲ್ಲಿ ಇದಿಯಾ ನೀನು ಸ್ಕೂಲ್ ಇಲ್ಲ ಹ್ಮ್ ಒಂದನೇ ತಾರೀಕವರೆಗೂ ಅಷ್ಟೇ ಒಂದನೇ ತಾರೀಕವರೆಗೂ ರಜೆ ಇದೆ ನಿಂಗೆ ಹ್ಮ್ ಆ ರಜೆ ಇದ್ದಾಗೆಲ್ಲಾ ಹೂ ಮಾರ್ತಾ ಇರ್ತೀಯಾ ಓ ರಜೆ ಇದ್ದಾಗ ನಾನ್ ಹೂವಾ ಮಾರ್ತೀನಿ ಅಪ್ಪಾ ಅಮ್ಮ ಏನ್ ಮಾಡ್ತಾರೆ ನಮ್ಮ ಅಮ್ಮ ಮೊದ್ಲು ಹೂವಾ ಕಟ್ತಾ ಇದ್ರು ನಮ್ಮ ಅಪ್ಪ ಮೊದ್ಲು ಹೂವಾ ಮಾರ್ತಾ ಇದ್ರು ಈಗ ಒಂದ್ ವಾರದಲ್ಲಿ ಲಾರಿಗೆ ಹೋಗ್ತೀನಿ ಅಂತ ಅನ್ಬಿಟ್ಟು ಹೋಗಿದ್ರು ಲಾರಿ ಡ್ರೈವರ್ ನಮ್ಮ ಅಪ್ಪ ನಮ್ಮಅಮ್ಮ ಈಗ ಬಟ್ಟೆ ಹೊಲಿತಾರೆ ಸರಿ ಈಗ ಹೂ ಮಾರುವಾಗ ಮುಖ್ಯಮಂತ್ರಿಗಳು ಬಂದ್ ಮಾತಾಡ್ಸಿದ್ರು ಏನ್ ಕೇಳಿದ್ರು ನಿನ್ ಏನ್ ಹೋಗ್ತಾ ಇದ್ಯಾ ಅಂದ್ರು ಸಿಕ್ಸ್ ಸ್ಟ್ಯಾಂಡರ್ಡ್ ಅಂದೆ ಅದ್ಕೆ ಈ ತರ ಎಲ್ಲಾ ಮಾರ್ಬಾರ್ದು ಚೆನ್ನಾಗ್ ಓದು ಅಂತ ಅಂದ್ರು ಅಂದ್ಬಿಟ್ಟಿ ಹಿಂದೆ ಇರೋರ್ ಪೊಲೀಸ್ರ ನೂರ ರೂಪಾಯಿ ಕೊಟ್ಟರು ಕೈಲಿ ಬೇಡ ಬೇಡ ಅಂದೆ ಅವ್ರ ಕೈಲಿ ತಗೋಬೇಕು ಅಂತ ನಿಮ್ಮಅಪ್ಪ ನಿಮ್ಮ ಏನ್ ಕೆಲಸ ಮಾಡ್ತಾರೆ ಅಂದ್ರು ನಾನು ಹೇಳ್ದೆ ಏನ್ ಕೆಲ್ಸ ಮಾಡ್ತಾರೆ ಅಂತ ಆಗ ಹ್ಮ ನಿಮ್ಗೆ ಏನಾದ್ರು ನಮ್ಮ ನಮ್ಮಅಪ್ಪ ನಮ್ಮಅಮ್ಮ ಹುಷಾರಿಲ್ಲ ಅಂತ ಅಂದೆ ನಾನು ಅಕ್ಕೇ ಹೂವ ಮಾಡ್ತೀನಿ ಅಂತ ಅಂದೆ ರಜಾ ಇದೆ ಸ್ಕೂಲ್ಗೆ ಅಂತ ಅಂದೆ ಅದಕ್ಕೆ ಬೆಂಗಳೂರಿಗೆ ನೀವು ನಿಮ್ಮ ಅಪ್ಪಂಗೆ ಭೇಟಿ ಮಾಡೋಕ್ಕೆ ಹೇಳು ನಾನು ನಿಮಗೆ ಏನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಹ್ಞೂ ಹಂಗೆ ಹೇಳ್ಬಿಟ್ಟು ಹೋದರು ಶಬ್ದಾಸಿಗಾ ಮುಖ್ಯಮಂತ್ರಿಗಳನ್ನ ನೋಡಿದಾಗ ನಿನ್ಗೇನು ಭಯ ಆಯಿತಾ ಖುಷಿ ಆಯಿತಾ ಏನ್ ಅನ್ಸ್ತು ನನಗೆ ಭಯ ಆಯಿತು ಆದ್ರೆ ಹಿಂದೆ ಇರೋ ಪೊಲೀಸರು ಓಡ್ ಬಂದ್ರಲ್ಲ ಹಂಗ್ ನನಗೆ ಭಯ ಆಯಿತು ಓ ಭಯ ಆಯಿತಾ ಪೊಲೀಸರು ನೋಡಿ ಹ್ಞೂ 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 ಆಮೇಲೆ ಮುಖ್ಯಮಂತ್ರಿಗಳು ಮಾತನಾಡಿ ಮಾತನಾಡಿಸ್ದಾಗ ಆ ಭಯ ಹೋಯ್ತಾ ಓಹ್ ಈಗ ಅಪ್ಪ ಅಮ್ಮನ ಬೆಂಗಳೂರಿಗೆ ಕರ್ಕೊಂಡು ಬಾ ಅಥವಾ ಅವ್ರನ್ನ ಬರಕ್ಕೆ ಹೇಳು ಅಂತ ಹೇಳಿದ್ರಲ್ಲ ಹ್ಹ ಏನ್ ಅನ್ಸ್ತೀ ನಿನಗೆ ನನಗೆ ಅವರು ವ್ಯವಸ್ಥೆ ಮಾಡ್ತಾರೆ ಸಹಾಯ ಮಾಡ್ತಾರೆ ಸರಿ ಅಂತ ಅಂದೆ ಏನ್ ಸಹಾಯ ಬೇಕು ಶಾಪ್ತಾಜ್ ನಿನಗೆ ನಮ್ಮ ನಮ್ಮ ಅಪ್ಪ ತುಂಬಾ ಕೂತಿದ್ದಾರೆ ನಮ್ಮ ಬಾಡಿಗೆ ಮನೆಯಲ್ಲಿ ಇರೋದು ತುಂಬಾ ಸಾಲ ಇದೆ ಸಾಲವ್ರು ಬರ್ತಾ ಇದಾರೆ ಬಾಡಿಗೆ ಬಂದಿದೆ ತುಂಬಾ ನಮ್ಮಮ್ಮಂಗ ಹುಷಾರಿ ನಿಂತ್ಕೊಳಕ್ ನಿಂತ್ಕೊಳಕಾಗಲ್ಲ ಕುತ್ಕೊಳಕ್ ಆಗೋಲ್ಲ ನಮ್ಮಅಮ್ಮ ಆರ್ಟ್ ಟೇಶ ಸ್ವಲ್ಪ ನಮ್ಮಪ್ಪ ತುಂಬಾ ಕುಡಿತಾರೆ ಕುಡ್ದಿ ಸಾಲ ಮಾಡಿದ್ರು ಅರ್ಧ ನಾವು ಅರ್ಧ ನಾವು ಇದು ಮಾಡಿದೀವಿ ಕೊಟ್ಟಿದೀವಿ ಸಾಲ ಇನ್ನು ಜಾಸ್ತಿ ಇದೆ ಏನ್ ಹೂ ಮಾರ್ಕೊಂಡೇ ಕೊಟ್ಟಿದ್ದ ಸಾಲ ತೀರ್ಸಿದ್ದ ಓ ನಾನು ರಜಾ ಕೊಟ್ಟಿದ್ರಲ್ಲ ಆಗ ಬೇಸಿಗೆ ರಜದಲ್ಲೇ ನಾನು ಮಾರ್ತಿದ್ದೆ ಹೂವ ಎಷ್ಟು ವ್ಯಾಪಾರ ಮಾಡ್ತೀಯ ಶಾಪ್ತಾಸ್ ದಿನಕ್ಕೆ ಓ ರೇಟ್ ಅಲ್ಲಿ ಎಷ್ಟಿರುತ್ತೆ ಈಗ ಗುಲಾಬಿ ನಾನು ಮಾರ್ತೀನಿ ಒಂದು ಹತ್ತು ರೂಪಾಯಿ ಹ್ಮ್ ಒಂದು ಒಂದು ಒಂದ್ ಕಟ್ಟಲ್ಲಿ ಇಪ್ಪತ್ ಬರುತ್ತೆ ಐದ್ ಕಟ್ ತೀವಿ ಹ್ಮ್ ನೂರಾಗುತ್ತೆ ನಾನು ಡೈಲಿ ಒಂದ್ ಸಾವಿರ ಸಾವಿರ ಮಾರ್ತಾ ಇದ್ದೆ ಹ್ಮ್ ಆ ಹಾಗಾಗಿ ಎಲ್ಲ ನಾನು ಕೊಟ್ಟಿದೆ ಈಗ ರಜಾ ಕೊಟ್ಟಿದ್ರಲ್ಲ ಈಗ ಬಂದಿ ನಾನು ಅಷ್ಟೊತ್ತಲ್ಲಿ ನಾನ್ ಬರೋವರೆಗೂ ಎಲ್ಲ ತಿರ್ಗಾ ಸಾಲ ಮಾಡಿದ್ರು ಹ್ಮ್ ಹ್ಮ್ ಅವ್ರು ಮಾಡಿರೋ ಸಾಲ ಎಲ್ಲ ನೀನ್ ತೀರಿಸ್ತೀಯಾ ರಜದಲ್ಲಿ ಹೂ ಮಾರಿ ನಮ್ಮ ಅಪ್ಪನು ಮಾರ್ತಿದ್ರು ಮೊದ್ಲು ಹೂವ ಹ್ಮ್ ಈಗ ಲಾರಿಗೆ ಹೋಗ್ತೀನಿ ಅಂತ ಒಂದ್ ವಾರದಿಂದ ಹೋಗಿದ್ದಾರೆ ಹೌದಾ ಈಗ ನಿನ್ನ ವಯಸ್ಸೆಷ್ಟು ಶಾಪ್ತಾಸ್ ನನ್ಗೀಗ ಹನ್ನೊಂದು ಹನ್ನೊಂದ್ ಹನ್ನೊಂದ್ ವಯಸ್ಸು ಎಷ್ಟೇ ಕ್ಲಾಸು ಆರ್ನೇ ಕ್ಲಾಸಾ ಆರ್ನೇ ಕ್ಲಾಸ್ ಈಗ ಸಿ ಎಂ ಹೇಳಿದ್ರಲ್ಲ ನಿಮ್ಮ ಅಪ್ಪ ಅಮ್ಮನ ನಾನ್ ಬೆಂಗಳೂರಿಗೆ ಬಂದ್ ನನ್ ಕಾಣು ಅಂತ ಯಾವಾಗ ಹೋಗ್ತಿದಾರ ಅವ್ರು ಹ್ಮ್ ಯಾವಾಗ ಹೇಳ್ತಾರೋ ನಾ ನೀವ ಯಾವಾಗ ಹೇಳ್ತೀರ ಅವಾಗ ಕರ್ಕೊಂಡ್ ಹೋಗ್ತೀನಿ ಅವ್ರ್ ಹೇಳಿದ್ರ ಈ ಟೈಮ್ ಅಲ್ಲಿ ಈ ಡೇಟ್ ಅಲ್ಲಿ ಬನ್ನಿ ಅಂತ ನಿಮ್ಗೆ ಹೇಳಿಲ್ಲ ಬೈ ಬೆಂಗ್ಳೂರ್ಗೆ ಭೇಟಿ ಮಾಡಾಕ ಹೇಳೋ ನಾನ್ ವ್ಯವಸ್ಥೆ ಮಾಡ್ತೀನಿ ಅಂತ ಅಷ್ಟೇ ಹೇಳಿ ನಿಮ್ಮ ಅಪ್ಪ ಅಮ್ಮ ಗೊತ್ತಾಯ್ತಾ ಈ ವಿಚಾರ ಓ ನಾನೇ ಬಂದ್ ಹೇಳ್ದೆ ನಮ್ಮಅಮ್ಮ ನಮ್ಮಅಮ್ಮ ಸುಳ್ಳು ಅಂತ ಅನ್ಕೊಂಡ್ರು ಆಮೇಲೆ ಅಲ್ಲಿ ಎಲ್ಲಾರು ಹೇಳಿದ್ರು ಮೇಲ್ಗಡೆ ಬಸ್ ಸ್ಟಾಂಡ್ ಅಲ್ಲಿ ನಾನು ಎರಡ್ ಸಲಿ ಈ ತರ ನಿಲ್ಸಿರೋದು ಮೊದ್ಲೊಂದ್ಸಲಿ ನಿಲ್ಸಿದೆ ಅವ್ರು ಫಸ್ಟ್ ಫಸ್ಟ್ ಅಲ್ಲಿ ಹೋಗ್ತಾ ಇದ್ರಲ್ಲ ಆಗ ಹ್ಮ್ ಆಗ ಹೂನಾರ ಹಾಕಿದೆ ನಾನು ಯಾರಿಗೆ ಕುಮಾರಸ್ವಾಮಿ ಅವ್ರಿಗೆ ಹ್ಮ್ ಹಾಕಿದೆ ನೀನೇ ಹಾಕಿದ್ಯಾ ಹ್ಮ್ ಒಬ್ರು ಎತ್ಕೊಂಡೋಗಿದ್ರು ನಾನು ಹಾಕಿದೆ ಅವಾಗ ಅವಾಗ ಏನಾದ್ರು ಮಾತಾಡ್ಸಿದ್ರಾ ಇಲ್ಲ ಬರೀ ಅವರು ಹಾಕಿಸ್ಕೊಂಡ್ ಹೊಂಟೋದ್ರು ಹಿಂದೆ ಹಿಂದೆ ಗಾಡಿಗಳು ಹೋಗ್ತಾ ಇರ್ತಾರಲ್ಲೂರ್ ಭೇಟಿ ಮಾಡಿದೆ ನಮ್ಮ ಗೊತ್ತಾಯ್ತಾ ನಿಮಗೆ ಮುಖ್ಯಮಂತ್ರಿಗಳೇ ಬರ್ತಿದ್ದಾರೆ ಅಂತ ಅಲ್ಲಿ ಅಡ್ಡ ಹಿಡಿತಿದ್ರಲ್ವಾ ಮೊದ್ಲು ಪೊಲೀಸ್ ಕಾರ್ ಬಂದಾಗ್ಲೇ ನನ್ಗೆ ಗೊತ್ತಾಯ್ತು ಬ್ಲಾಕ್ ಕಾರ್ ಬರ್ತಿದ್ರು ಅವರು

ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೇನೆ ಸ್ಕೂಲ್ ಗೆ ಹೋಗಿದ್ದೇನೆ ಸ್ಕೂಲ್ ಅವನಿಗೆ ಸ್ಕೂಲ್ ಇದೆಯಾ ಹ್ಮ್ ಅವನಿಗೆ ರಜೆ ಇಲ್ಲ ಇಲ್ಲ ಈಗ ನಿಮ್ಮ ತಮ್ಮನೂ ರಜೆ ಇದ್ದಾಗ ಈ ರೀತಿ ಹೂ ಮಾರ್ತಾನ ಹೇಗೆ ಇಲ್ಲ ನಮ್ಮ ತಮ್ಮನ ಕಳ್ಸಲ್ಲ ಕಳ್ಸಲ್ಲ ಅಣ್ಣ ಏನು ಕೆಲಸ ಮಾಡಲ್ವಾ ಅಣ್ಣ ಮೊದಲು ಅವನು ಹೂವ ಮಾರ್ತಾ ಇದ್ದ ಈಗ ಪೋಲಿ ಬಿದ್ನಲ್ಲ ಅವಾಗಿಂದ ಮಾರ್ತಾ ಇಲ್ಲ ಹೌದಾ ಅಪ್ಪ ಅಮ್ಮ ಅಪ್ಪ ಅಮ್ಮ ಹೇಳಿದ್ದು ಕೇಳಲ್ವಾ ಇಲ್ಲ ಏನ್ ಹೇಳ್ತಾನೆ ಅದಕ್ಕೆ ಅವನು ನಮ್ಮ ಏನು ಹೇಳಲ್ಲ ಏನಾದ್ರೂ ಬೈದ್ರೆ ಸ್ವಲ್ಪ ಮನೆಗೆ ಬರ್ತಾರ ಅಂತ ತಿರ್ಗ ಬರದೇ ಇಲ್ಲ ಅವನು ನಾವೇ ಹೋಗಿ ಕರ್ಕೊಬರ್ಬೇಕು ಹುಡುಕಿ ಹೌದಾ ಅವನ್ ದುಡ್ಡು ಗಿಡ್ಡು ಅವನ್ ದುಡ್ಡು ಕೇಳ್ತಾನ ಬಂದು ಹ್ಮ್ ನಮ್ಮ ಅಮ್ಮನ ಹತ್ರ ಕೇಳ್ತಾನೆ ಹ್ಮ್ ನಮ್ಮಅಮ್ಮ ಕೊಡ್ತಾರೆ ಹ್ಮ್ ಒಂದ್ ಐವತ್ತು ನೂರು ಏನಾದ್ರೂ ತಗೊಂಡಿ ಮಾರಿ ಅವ್ನ್ ಜಾಸ್ತಿ ದುಡ್ಡು ಮಾಡ್ಕೊಂಡಿ ಹ್ಮ್ ಹುಡುಗರ್ ಜೊತೆ ಹೋಗ್ ಆಟಾಡ್ಕೊಂಡಿ ಅಕ್ಕಿ ಪಕ್ಷಿ ಹೊಡ್ಕೊಂಡಿರ್ತಾನೆ ಹೌದಾ ಶಾಪ್ತಾಸ್ ಈಗ ಮುಖ್ಯಮಂತ್ರಿಗಳು ಬಂದ್ರಲ್ಲ ಅವರು ಅಪ್ಪ ಅಮ್ಮನ್ ಕಾಣು ಅಂತ ಹೇಳಿದ್ರಲ್ಲ ನಿಮ್ಗ ಏನ್ ಸಹಾಯ ಬೇಕು ಅನ್ಸ್ತಿದೆ ಏನ್ ಕೇಳ್ತೀರಾ ನೀವು ಸಿಎಂ ಹತ್ರ ನಮ್ಗೆ ತುಂಬಾ ಸಾಲ ಇದೆ ದುಡ್ಡಿನ ವ್ಯವಸ್ಥೆ ಇದೆ ಅಷ್ಟೇ ಆಮೇಲೆ ಈಗ ಸಾಲ ಇದೆ ಮನೆ ಎಲ್ಲ ಬಾಡಿಗೆ ಮನೆ ಇದೆ ನಮ್ಗೆ ಮನೆ ಬೇಕು

ಇಲ್ಲ ಮೊದ್ಲು ತುಂಬಾ ಕುಡಿತಿದ್ರು ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಕುಡಿಯೋದ್ ಬಿಟ್ರು ನೀನ್ ಹೇಳ್ತೀಯ ಅಪ್ಪಂಗೆ ಕುಡಿಬಾರ್ದು ಅಂತ ಹ್ಮ್ ಹೇಳ್ತೀನಿ ಆದ್ರೆ ಕುಡಿಯ ಕುಡಿಯಲ್ಲ ಅಂತಾರೆ ತಿರ್ಗಾ ಕುಡ್ಕೊಂಡ್ ಕುಡ್ಕೊಂಡ್ ಬರ್ತಾರೆ ಹ್ಮ್ 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 ಬಂದಾಗ ನಮ್ಮ ಅಮ್ಮಂಗ್ ಹೊಡಿತಾರೆ ಅದಕ್ಕೋಸ್ಕರ ನಮ್ಮ ಅಮ್ಮಂಗ್ ತುಂಬಾ ಹುಷಾರಿಲ್ಲ ಹ್ಮ್ ಶಬ್ದಾಜ್ ಮನೇಲಿ ಇಷ್ಟೆಲ್ಲ ಕೆಟ್ಟ ಪರಿಸ್ಥಿತಿ ಇದೆಯಲ್ಲ ನೀನ್ ಓದಿ ಚೆನ್ನಾಗಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಮಾಡಬೇಕು ಓಕೆನಾ ಅಮ್ಮ ಅಪ್ಪನ್ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ ಮುಖ್ಯಮಂತ್ರಿಗಳ ಅಪ್ಪ ಅಪ್ಪ ಅಮ್ಮನ್ನ ಕರ್ಕೊಂಡು ಹೋಗಿ ಅವ್ರ ಜೊತೆ ಮಾತಾಡ್ಸಿ ನಿಮ್ಗೆ ಏನ್ ಕಷ್ಟ ಇದೆ ಅದನ್ನೆಲ್ಲ ಹೇಳಿ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಿಗೆ ಬಂದ್ರೆ ಯಾರಾದ್ರೂ ಹೇಳ್ತಾರೆ ಅಥವಾ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರು ಕೂಡ ನಮ್ಮ ರಿಪೋರ್ಟರ್ಸ್ ಹೆಲ್ಪ್ ಮಾಡ್ತಾರೆ ಗಮನ ಸಿಎಂ ಗಮನಕ್ಕೂ ತರ್ತೀವಿ ನಾವ್ ಇಷ್ಟೆಲ್ಲ ನೀನ್ ಮಾತಾಡಿದೆಯಲ್ಲ ಏನೆಲ್ಲ ಕಷ್ಟ ಇದೆ ಅದ್ ಹೇಳಿದೆಯಲ್ಲ ಅದೆಲ್ಲವನ್ನು ಕೂಡ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಆಯ್ತಾ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಶಾಪ್ತಾಸ್ ಗುಡ್ ಲಕ್